ಇವತ್ತು ನಾನು ಬಿ ಜೆ ಪಿಯನ್ನು ನನ್ನ ಎಲ್ಲ ಬೆಂಬಲಿಗರು ಕೂಡ ಬಿ ಜೆ ಪಿಗೆ ಸೂಚಿಸಿದ್ದಾರೆ ಅದರಲ್ಲಿ ಇವತ್ತು ಹೆಚ್ಚಿಗೆ ಮುಸಲ್ಮಾನರು ಕ್ರೈಸ್ತರು ಮತ್ತು ಹಿಂದೂಗಳು ಎಲ್ಲರೂ ಸೇರಿ ರಾಜ್ಯದ ನಾಲ್ಕು ಐದು ವರ್ಷದ ಹಿಂದೆ ನನ್ನ ಅಧಿಕಾರವನ್ನು ಮೆಚ್ಚಿ ಇವತ್ತು ಎಲ್ಲರೂ ಕೂಡ ನನ್ನ ಜೊತೆಯಲ್ಲಿದ್ದಾರೆ ಮೊದಲುಗೆ ಅವರಿಗೆಲ್ಲರಿಗೂ ಕೂಡ ನಾನು ಅಭಿನಂದನೆಗಳನ್ನು ಸಲ್ಲಿಸ್ತೇನೆ ಇರತಕ್ಕಂಥ ದಿನಗಳಲ್ಲಿ ಮೊದಲು ಈಗ ಬರೋ ಎಲೆಕ್ಷನಲ್ಲಿ ಖಂಡಿತವಾಗ್ಲೂ ಕೂಡ ಎಲ್ಲರೂ ಕೂಡ ನನ್ನ ಜೊತೆಯಲ್ಲಿರ್ತಾರೆ ಇವತ್ತು ಹಿಂದೂ ಮುಸಲ್ಮಾನ್ ಕ್ರೈಸ್ತು ಎಲ್ಲರೂ ಕೂಡ ನನ್ನ ಜೊತೆಯಲ್ಲಿ ಅವ್ರನ್ನ ಒಡನಾಟವನ್ನು ಇಟ್ಕೊಂಡಿದ್ದೇನೆ ಎಲ್ಲರೂ ಇವತ್ತು ನನ್ನ ಜೊತೆಗೆ ಬಂದು ಕೆಲಸವನ್ನು ಮಾಡ್ತಾರೆ ಅಂತ ಹೇಳಿ ನಾನು ಈ ಸಂದರ್ಭದಲ್ಲಿ ನಿಮಗೆ ಹೇಳೋಕ್ಕೆ ಇಷ್ಟಪಡ್ತೀನಿ ಈಗ ಈಗಾಗಲೇ ನಾವೆಲ್ಲರೂ ಕೂಡ ಕಾಂಗ್ರೆಸ್ಸನ್ನು ತೊರೆದು ಇವತ್ತು ಬಿ ಜೆ ಪಿ ಸೇರ್ಪಡೆಯನ್ನು ಮಾಡ್ತಾಯಿದ್ದೀವಿ ನಾಳೆ ಹೈಕಮಾಂಡು ಯಾವ ರೀತಿ ಡಿಸಿಷನ್ ತೊಗೊಂಡ್ರೆ ಆ ಡಿಶ ಆ ಪ್ರಕಾರ ನಾನು ಕೆಲಸವನ್ನು ಮಾಡ್ತೀನಿ ಅದು ಹೇಳಕ್ಕಾಗಲ್ವಲ್ಲ ಹೈಕಮಾಂಡು ಈ ಡಿಸಿಷನ್ನು ಇವಾಗ ಹೇಳೋಕ್ಕೆ ಸಾಧ್ಯ ಇಲ್ಲ ಹೈಕಮಾಂಡ್ ಕೈಯಲ್ಲಿ ಸಮಯ ನೋಡೋಣ ಆವಾಗ 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 ಏನೂ ಇಲ್ಲ ಆ ಥರದ್ದೇನಿಲ್ಲ ಹೈಕಮಾಂಡ್ ಯಾವ ರೀತಿ ನಿಲುವನ್ನು ತಗೊಳತ್ತೋ ಆ ರೀತಿ ನಾನು ಕೆಲಸವನ್ನು ಮಾಡ್ತೀನಿ ಪಕ್ಷ ಇವತ್ತು ಕಾಂಗ್ರೆಸ್ ಪಕ್ಷ ತೊರೆಯೋದಕ್ಕೆ ಮೊದಲು ಕಾರಣ ಏನು ಅಂತ ಹೇಳಿದ್ರೆ ಈಗ ರಾಜ್ಯ ಮಟ್ಟದ ಎಲ್ಲ ನಾಯಕರು ಕೂಡ ನನ್ನನ್ನು ಪರಿಗಣಿಸ್ತಾ ಇದ್ರು ಇವತ್ತು ಜಿಲ್ಲಾ ಮಟ್ಟದ ನಾಯಕರು ಯಾರು ಕೂಡ ನಮ್ಮನ್ನು ಪರಿಗಣಿಸದೆ ಇವತ್ತು ರಾಹುಲ್ ಗಾಂಧಿ ಇಲ್ಲಿಗೆ ಬಂದಿದ್ದಾರೆ ನಮಗೆ ಮಾಹಿತಿ ಇಲ್ಲ ಇನ್ನು ಯಾವ ರೀತಿ ಇವ್ರನ್ನ ಪಕ್ಷನ ಕಟ್ತಾರೆ ಅಂತೇಳೋದನ್ನು ನಾವೆಲ್ಲರೂ ಕೂಡ ಅರ್ಥ ಮಾಡ್ಕೋಬೇಕಿದೆ ಇವತ್ತು ಯಾರಿಗೇ ನನಗೆ ಇವತ್ತು ನನಗೆ ಈ ಥರ ಇದ್ದರೆ ನನ್ನ ಕಾರ್ಯಕರ್ತರಿಗೆ ಯಾರನ್ನು ಕೂಡ ಇವತ್ತು ಯಾರೂ ಕೂಡ ಅದನ್ನು ಪ ಪರಿಶೀಲಿಲ್ಲ ಅಂಥೇಳಿ ಈಗ ಬಯಸ್ಕೊಂಡು ಇವತ್ತು ಏನೇ ಆಗಲಿ ನಾವು ಕಾಂಗ್ರೆಸ್ಸನ್ನು ತೊರೆದು ಈಗ ನಮ್ಮ ಕಾಂಗ್ರೆಸ್ಸಿನ ಯಾರು ನನ್ನ ಜೊತೆಯಲ್ಲಿದ್ದಾರೋ ಅವ್ರನ್ನೆಲ್ಲರನ್ನೂ ಕೂಡ ಸೇಫ್ ಗಾರ್ಡ್ ಮಾಡ್ಕೋಬೇಕು ಅನ್ನೋ ಇದರಿಂದ ಇವತ್ತು ನಾನು ಬಿ ಜೆ ಪಿಯನ್ನು ಸೇರ್ಪಡೆ ಆಗ್ತಾಯಿದ್ದೀನಿ